ಬಿಜೆಪಿ ಶಾಸಕಾಗಿ ಪುತ್ರನ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿರೂಪಾಕ್ಷಪ್ಪ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ. ಇಂತಹವರು ಶಾಸಕ ಆಗೋಕೆ ನಾಲಾಯಕ್, ಇವನು ಸಿಕ್ಕಿ ಹಾಕಿಕೊಂಡ ಮೇಲೆ ಮನೆಲೇ ಇದ್ದೆ ಅಂತೆ ಅಂತಾನೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೇರೆ ಯಾರೇ ಆಗಿದ್ರೂ ಕೂಡ ಮನೆ ಬಿಟ್ಟು ಈಚೆ ಬರ್ತಿರ್ಲಿಲ್ಲ. ಈ ಗಿರಾಕಿ ಒಂದೇ ದಿನದಲ್ಲಿ ಜಮೀನು ತಗೊಂಡು ಮೆರವಣಿಗೆ ಆಯ್ತಾನಲ್ಲ, ಇವನು ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ಎಂಎಲ್ಎ ಆಗಿರ್ಲಿಕ್ಕೆ ಲಾಯಕ ನಾಲಾಯಕ ಅಂತ ಹೇಳಿ ಇವತ್ತು ಜನ ರಾಜ್ಯದ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ಈ ಕ್ಷೇತ್ರದ